ಈಗ ಎಲ್ಲೇ ಹೋದ್ರೂ ಬಿಗ್ ಬಾಸ್ ಮನೆಯ ಮಾತೇ ಕೇಳಿಸುತ್ತೆ. ಈ ವರ್ಷದ ಬಿಗ್ ಬಾಸ್ ಕಪ್ ಯಾರ ಕೈ ಸೇರುತ್ತೆ ಅಂತ ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. 90 ದಿನಗಳನ್ನ ಕಳೆದಿರೋ ಸ್ಪರ್ಧಿಗಳು ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾನೆ ಇದ್ದಾರೆ. ಬಿಗ್ ಬಾಸ್ ನೀಡೋ ಟಾಸ್ಕ್ ಗಳನ್ನ ಸಹ ಕಂಟೆಸ್ಟೆಂಟ್ ಅಷ್ಟೇ ಸ್ಪೋರ್ಟಿವ್ ಆಗಿ ಆಡ್ತಾ ಇರೋದ್ರಿಂದ ನೋಡು ಕುತೂಹಲ ಹೆಚ್ಚಾಗ್ತಾನೆ ಇದೆ. ಈ ನಡುವೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ ಸರ್ಪ್ರೈಸ್ ಎಂಟ್ರಿ ಕೊಡ್ತಾನೆ ಇದ್ದಾರೆ. ಬುಧವಾರ ಟೆಲಿಕಾಸ್ಟ್ ಆದ ಎಪಿಸೋಡ್ ನಲ್ಲಿ ಬೆಳಗ್ಗೆ ಸಿಂಗರ್ ವಾಸುಕಿ ವೈಭವ್ ತಾಯಿ ಜಯಂತಿ ಮನೆಗೆ ಬಂದಿದ್ರು. ಅಮ್ಮ ಹೇಳಿದ ಮಾತನ್ನ ಅವರು ಹೋದ ಮರುಕ್ಷಣವೇ ಮುರಿದ್ರು ವಾಸುಕಿ. ವಾಸುಕಿ ಅಮ್ಮ ಹೇಳಿದ ಮಾತಾದ್ರೂ ಏನ್ ಗೊತ್ತಾ, ವಿಡಿಯೋ ನೋಡಿ. ಅಮ್ಮನ ಮಾತು ಮುರಿದಿದ್ಯಾಕೆ ವಾಸುಕಿ? ಬೆಳಗ್ಗೆ ವಾಸುಕಿ ಎಂದಿನಂತೆ ಗಾರ್ಡನ್ ಏರಿಯಾದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಈ ವೇಳೆ ಸ್ಟೋರ್ ರೂಮ್ ನಿಂದ ಬಂದ ವಾಸುಕಿ ಅಮ್ಮ ಮಗನನ್ನ ಕಂಡು ಒಂದು ಕ್ಷಣ ಭಾವುಕರಾದ್ರು. ವಾಸುಕಿ ಅಮ್ಮನನ್ನ ಕರ್ಕೊಂಡು ಬೆಡ್ರೂಮಿಗೆ ಹೋಗಿ ಮಾತಾಡ್ತಾ ಕುಳಿತ್ರು. ತುಂಬಾ ಇಳಿದು ಹೋಗಿದ್ದೀಯಾ ಮಗನೇ, ಚೆನ್ನಾಗಿರು, ನಾವೆಲ್ಲ ಆರಾಮಾಗಿದ್ದೇವೆ, ಮನೆ ಕಡೆ ಚಿಂತೆ ಮಾಡಬೇಡ, ನೀನು ಗೆದ್ದೇ ಬರಬೇಕು ಅಂತ ಹೇಳಿದ್ರು. ಈ ಹಿಂದೆ ವಾಸುಕಿ ಕಾಲಿಗೆ ಗಾಯವಾಗಿತ್ತು, ಹಾಗಾಗಿ ಮಗನ ಕಾಲು ನೋಡಿ ಆರೋಗ್ಯ ವಿಚಾರಿಸಿದ್ರು. ಕತ್ತು ನೋವು ಸೊಂಟ ನೋವು ಏನು ಇಲ್ಲ ತಾನೆ, ಬೆಳಗ್ಗೆ ಎದ್ದ ಕೂಡಲೇ ಸುಮ್ಮನೆ ಕುತ್ಕೋಬೇಡ, ಹಾಡು ಹಾಕಿದಾಗ ಎಲ್ಲರ ಜೊತೆ ಡಾನ್ಸ್ ಮಾಡು, ತಲೆ ಕೂದಲು ಗಡ್ಡ ತುಂಬಾನೇ ಬೆಳೆದಿದೆ, ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ತಲೆಗೆ ನೀನೇ ಎಣ್ಣೆ ಹಾಕೋಬೇಕು, ಬೇರೆಯವರ ಕಡೆಯಿಂದ ಹಾಕಿಸೋದು ಬೇಡ ಅಂತ ಮಗನಿಗೆ ಸಾಲು ಸಾಲು ಸಜೆಷನ್ ನೀಡಿದ್ರು. ಅಮ್ಮ ಹೇಳಿದ ಎಲ್ಲಾ ಮಾತುಗಳಿಗೆ ತಲೆಯಾಡಿಸಿ ಓಕೆ ಅಂತ ಅಮ್ಮನ ಮನೆಯಿಂದ ಕಳುಹಿಸಿಕೊಟ್ರು. ಇನ್ನು ಅಮ್ಮ ಮನೆಯ ಹೊರಗೆ ಹೋಗ್ತಾ ಇದ್ದಂತೆ ತಲೆಗೆ ಎಣ್ಣೆ ಹಾಕಿಕೊಳ್ಳಲು ವಾಸುಕಿ ಮುಂದಾದ್ರು. ಆಗ ನಮ್ಮ ಅಮ್ಮ ತುಂಬಾನೇ ಟಿಪಿಕಲ್ ಮದರ್, ಯಾರ ಜೊತೆಯಲ್ಲಿಯೂ ಎಣ್ಣೆ ಹಾಕಿಸೋದು ಬೇಡ ಅಂತ ಹೇಳಿದ್ದಾರೆ ಅಂತ ಎಲ್ರಿಗೂ ಹೇಳಿದ್ರು. ಎರಡು ಕೈಗಳಿಂದ ವಾಸುಕಿ ತಲೆಗೆ ಎಣ್ಣೆ ಹಾಕಿಕೊಳ್ತಾ ಇದ್ದಂತೆ ಪ್ರಿಯಾಂಕಾ ಬಂದು, ಹಾಗೆಲ್ಲ ಎಣ್ಣೆ ಹಾಕೊಳ್ಬಾರ್ದು, ಇಲ್ಲಿ ಬಾ ನಾನು ಎಣ್ಣೆ ಹಾಕ್ತೀನಿ ಅಂತ ಪಾತ್ರೆ ತಗೊಂಡು ಮೆಟ್ಟಿಲ ಮೇಲೆ ಕುಳಿತ್ರು. ನಾನು ಎಣ್ಣೆ ಹಾಕಿದ್ರೆ ಅಮ್ಮ ಏನು ಅನ್ನಲ್ಲ ಅಂತ ವಾಸುಕಿ ತಲೆಗೆ ಎಣ್ಣೆ ಹಚ್ಚಿದ್ರು ಪ್ರಿಯಾಂಕಾ. ತಾಯಿ ಹೊರ ಹೋಗ್ತಾ ಇದ್ದಂತೆ ವಾಸುಕಿ ಅಮ್ಮನ ಮಾತು ಮೀರಿ ಎಣ್ಣೆ ಹಚ್ಚಿಕೊಂಡಿದ್ದಕ್ಕೆ ನೀವೇನಂತೀರಿ? ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.